ರಾಜ್ಯಾದ್ಯಂತ ಈ ಬಾರಿಯ ಅದ್ದೂರಿ ಗಣೇಶೋತ್ಸವಕ್ಕೆ ತೆರೆ ಬಿದ್ದಿದೆ. ಹಿಂದೂ ಯುವಸೇನೆ ಕೇಂದ್ರೀಯ ಮಂಡಳಿ ವತಿಯಿಂದ ಮಂಗಳೂರಿನ ನೆಹರು ಮೈದಾನದಲ್ಲಿ ಪ್ರತಿಷ್ಠಾಪಿಸಿದ್ದ ಗಣೇಶ ವಿಗ್ರಹ ವೈಭವದ ವಿಸರ್ಜನಾ ಶೋಭಾಯಾತ್ರೆ ಸೋಮವಾರ ರಾತ್ರಿ ನಡೆಯಿತು. ಭವ್ಯ ಶೋಭಾಯಾತ್ರೆಯಲ್ಲಿ ಸಾವಿರಾರು ಮಂದಿ ಭಾಗವಹಿಸಿದ್ದರು. ಇನ್ನು ಶೋಭಾಯಾತ್ರೆಯಲ್ಲಿ ತುಳುನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವ ಅನೇಕ ಸ್ತಬ್ಧ ಚಿತ್ರಗಳು, ಕೇರಳ ಚೆಂಡೆ, ಭಜನೆ, ಕುಣಿತ ಎಲ್ಲರ ಗಮನ ಸೆಳೆದವು. ಮೆರವಣಿಗೆಯು ನೆಹರು ಮೈದಾನದಲ್ಲಿ ಆರಂಭಗೊಂಡು ಗಡಿಯಾರ ಕಂಬ, ಹಂಪನಕಟ್ಟೆ, ಕೆಎಸ್ ರಾವ್ ರಸ್ತೆ, ನವಭಾರತ ವೃತ್ತ, ಡೊಂಗೇರಿಕೇರಿ, ನ್ಯೂ ಚಿತ್ರ ಥಿಯೇಟರ್, ಕಾಸ್ಟ್ರೀಟ್ ಮೂಲಕ ಸಾಗಿ ಮಹಮ್ಮಾಯಿ ದೇವಸ್ಥಾನದ ಕೆರೆಯಲ್ಲಿ ಸಮಾಪನಗೊಂಡಿತು. ಮಂಗಳೂರು ಗಣೇಶೋತ್ಸವದ ಅಂತಿಮ ದಿನದ ಇವತ್ತು ಎಲ್ಲರಿಗೂ ಕೂಡ ವಂದನೆಯನ್ನು ಸರ್ವ ರೀತಿಯಲ್ಲಿ ನಮಗೆ ಪೂರ್ಣ ರೀತಿಯ ಸಹಕಾರದೊಂದಿಗೆ ಇವರು ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಉತ್ತಮವಾದ ಮನೆಗೆ ಬಂದಂತ ಎಲ್ಲ ಸದ್ಭಕ್ತ ಬಾಂಧವರಿಗೆ ವಂದನೆ ಅರ್ಪಿಸುತ್ತಾ ಗಮನ ಇರಲಿ ನಾಗರಮ ದೇವರ ವಿಜೃಂಭಣೆಯ ಶೋಭಾ ಆತ್ಮೀಯ ಭಗವದ್ಭಕ್ತ ಬಂಧುಗಳೇ, ದೇವತೆಯ ಭಯಂಕರ ರೂಪದಲ್ಲಿ ಉಗ್ರ ಅವತಾರದೊಂದಿಗೆ ಕಾಣಿಸಿಕೊಂಡು ಬೆದರಿಕೆಯನ್ನು ಒಡ್ಡುತ್ತಾರೆ ವಿಚಲಿತರಾಗದ ಶ್ರೀ ಶಂಕರಾಚಾರ್ಯರು. ಮಣ್ಣು ನಿನ್ನ ಸಂಯುಧ